ಸಿಂಹ ರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಎರಡನೇ ಗುರು ನಿಮ್ಮ ಜೀವನದಲ್ಲಿ ನಗು ತರ್ತಾನೆ, ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಮುನ್ನಡೆಸ್ತಾನೆ, ಮನೆಯಲ್ಲಿ ಸಂತೋಷವಾಗಿರ್ತಕ್ಕಂಥ ಜೀವನ ಕಳೆಯೋದಕ್ಕೆ ಆಶೀರ್ವಾದನೂ ಮಾಡ್ತಾನೆ. ಪುಣ್ಯಕ್ಷೇತ್ರಗಳ ದರ್ಶನದ ಭಾಗ್ಯ ಈ ವರ್ಷ ನಿಮಗೆ ಪ್ರಾಪ್ತಿಯಾಗ್ತದೆ. ಕಾಯಕದಲ್ಲಿ ಯಶಸ್ಸು ಗೆಲುವು ನಿಮ್ಮದಾಗ್ತದೆ. ನೆರೆಹೊರೆಯವರಿಂದ ಗೌರವ ಸಂತೋಷ ಬಂಧು ಬಾಂಧವರಿಂದ ಮನ್ನಣೆ ನಿಮಗೆ ದೊರೆತದೆ. ಆದರೆ 12/9/2017 ನಂತರ ಗುರು ಮೂರನೇ ಸ್ಥಾನಕ್ಕೆ ಬರ್ತಾನೆ. ನಿಮ್ಮೆಲ್ಲ ಕೆಲಸಗಳು ನಿಧಾನಗತಿಯಲ್ಲಿ ಆಗುವಂಥವುಗಳಾಗ್ತದೆ. ಪೂರ್ವಾಗ್ರಹ ಪೀಡಿತರಾಗ್ತಕ್ಕಂಥ ಸಾಧ್ಯತೆ ಉಂಟಾಗ್ತದೆ. ವಿಚಾರ ಮಾಡಿ ಕೈ ಹಾಕಿದರೆ ಒಳಿತು. ಇನ್ನು ಪ್ರಾರಂಭದಲ್ಲಿ ಅಂದರೆ 26/2017 ಐದನೆಯ ಶನಿ ಇದ್ದು ಸುಮ್ಮನೆ ತಾಪತ್ರೆಯನ್ನು ನಿಮ್ಮ ಮೇಲೆ ಹಾಕ್ತಾನೆ. ಆರೋಗ್ಯ ಅಲಕ್ಷ್ಯ ಮಾಡಿದ್ರಿ ಅಂದರೆ ದೊಡ್ಡ ಮೊತ್ತವನ್ನು ದವಾಖಾನಿಗಿಡಬೇಕಾಗ್ತದೆ, ಎಚ್ಚರಿಕೆ ಇರಲಿ. ಅಸಮಾಧಾನದಿಂದ ವರ್ತನೆ ಮಾಡಿದ್ರಿ ಅಂದರೆ ಜೀವನದಲ್ಲಿ ಎಡವಟ್ಟುಗಳು ಉಂಟಾಗ್ತಾನೆ ಹೋಗ್ತದೆ. ತದನಂತರ 26/2017 ಶನಿ ವಕ್ರೀಯನಾಗಿ ಮತ್ತೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದಾಗ ಶತ್ರುಗಳ ಉಪಟಳ ಜಾಸ್ತಿ ಆಗ್ತದೆ. ಹೆಂಡತಿ ಮಕ್ಕಳ ನಡುವೆ ಕಲಹ ಉಂಟಾಗುವಂಥದ್ದಾಗ್ತದೆ. ಹಿರಿಯರ ಮುಂದ ಅಥವಾ ಊರಿನ ಮುಂದ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಜಾಗ್ರತೆ ಇರಲಿ. ಏನೇ ನೀವು ಮಾಡಬೇಕಾಗಿತ್ತು ಅಂದರೆ ಅನುಭವಸ್ಥರಿಂದ ಕೇಳಿ ನೀವು ಮುಂದುವರಿಯುವಂಥದ್ದು ಒಲಿತು. ಈ ವರ್ಷ ನಿಮಗೆ ಮಂಗಳ ಕೆಲವು ಸಂದರ್ಭದಲ್ಲಿ ತೊಂದರೆ ಕೊಡುವಂಥದ್ದು ಉಂಟು. ತಾನೇ ತೊಂದರೆ ಕೊಟ್ಟು ಮತ್ತೆ ಅದನ್ನು ತಾನೇ ನಿವಾರಣೆ ಮಾಡ್ತಕ್ಕಂಥವನು ಈ ವರ್ಷ ನಿಮಗೆ ಮಂಗಳ ಆಗ್ತಾನೆ. ಇನ್ನು ರಾವು ವರ್ಷ ಪೂರ್ತಿ ಅನುಕೂಲದಾಯಕನಾಗಿದ್ದು ಶಕ್ತಿ ಧೈರ್ಯ ಹುರುಪು ಹುಮ್ಮಸ್ಸು ಉಪಾಯದ ಬುದ್ಧಿ ಎಲ್ಲವೂ ನಿಮಗೆ ಈ ವರ್ಷ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ಸಿಂಹರಾಶಿಯ ವ್ಯಾಪಾರಸ್ಥರಿಗೆ ಈ ವರ್ಷ ಸೆಪ್ಟೆಂಬರ್ ಒಳಗೆ ನೀವೇನಾದರೂ ಹೊಸದಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡಿದರೆ ಲಾಭವನ್ನು ಕಂಡುಕೊಳ್ತೀರಿ. ಪಾಲಿನ ವ್ಯವಹಾರ ಏನಾದರೂ ಇತ್ತಂದರೆ ಸೆಪ್ಟೆಂಬರ್ ಒಳಗಡೆ ಮಾಡಿ ಮುಗಿಸಿ ತದನಂತರ ಪಾಲಿನ ವ್ಯವಹಾರಕ್ಕೆ ಹೋದ್ರಿ ಅಂದರೆ ನಿಮಗೆ ಮತ್ತೆ ನಷ್ಟ ಉಂಟಾಗ್ತದೆ. ಇನ್ನು ಸಿಂಹರಾಶಿಯ ನೌಕರಸ್ಥರಿಗೆ ಏಪ್ರಿಲ್ ಮತ್ತು ಮೇ ನಂತರ ವರ್ಗಾವಣೆ ಆಗುವಂಥದ್ದು ನಿಮ್ಗೆ ಕಷ್ಟವೇ ಆಗ್ತದೆ. ಇನ್ನು ಸಹೋದ್ಯೋಗಿಗಳಿಂದ ಕಿರುಕುಳ ಉಂಟಾಗ್ತದೆ. ಮೇಲಾಧಿಕಾರಿಗಳು ದರ್ಪದಿಂದ ನಿಮ್ಮನ್ನು ದುರುಗುಟಿಸಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಿಂಹರಾಶಿಯ ರೈತಾಪಿ ವರ್ಗದವರಿಗೆ ಈ ವರ್ಷ ಬೆಳೆಗಳು ಅಷ್ಟಕ್ಕಷ್ಟೇ ಉತ್ತಮವಾಗಿರ್ತಕ್ಕಂಥ ಧಾರಣೆ ನಿಮಗೆ ಸಿಗದೇ ಇರತಕ್ಕಂಥದ್ದು. ಆದರೆ ನೆರೆಹೊರೆಯವರಿಂದ ಸೌಜನ್ಯದಿಂದ ನೀವು ವರ್ತನೆ ಮಾಡಿದರೆ ಅಂದರೆ ಅಥವಾ ನೆರೆಹೊರೆಯವರಿಂದ ನೀರು ಮತ್ತೊಂದು ಮಗದೊಂದು ಪಡ್ಕೊಂಡು ನಿಮ್ಮ ಬೆಳೆಗಳಿಗೆ ಹಾಕ್ಕೊಂಡು ನೀವು ಬೆಳೆಯನ್ನು ಬೆಳ್ಕೊಳ್ಬೋದು. ಇನ್ನು ಕೆಲವಾರು ವಿಚಾರದಲ್ಲಿ ಕೃಷಿಕರು ತಂಟೆ ತಕರಾರಕ್ಕೆ ಹೋಗದೇ ಇದ್ದರೆ ಭಾಳಷ್ಟು ಒಳ್ಳೆಯದು. ಇನ್ನು ಭೂ ವ್ಯವಹಾರದಲ್ಲಿ ಮೇ ಮತ್ತು ಜೂನ್ ಒಳಗಡೆ ಯಾವುದಾದ್ರು ವ್ಯವಹಾರ ಇದ್ದರೆ ಮಾಡ್ಕೊಳ್ಳಿ. ಜೂನ್ ನಂತರ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಏನಾದರೂ ಮಾಡಿದ್ರೆ ಅಂದರೆ ಆ ಭೂಮಿಯಿಂದ ನಷ್ಟ ಉಂಟಾಗ್ತದೆ, ಜಾಗ್ರತೆ ಇರಲಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಈ ವರ್ಷ ಉಗಾದಿಯನ್ನು ಸಂತಸದಿಂದ ಸಂತೋಷದಿಂದ ನೀವು ಕಾಲ ಕಳೆದ್ರಿ ಅಂದರೆ ದೀಪಾವಳಿ ಬರೋದ್ರೊಳಗೆ ಎಲ್ಲ ಸಂತೋಷ ಮಾಯ ಆಗ್ತದೆ. ಮನೆಯಲ್ಲಿ ತಂದೆಗಾಗಲಿ ತಾಯಿಗಾಗಲಿ ಬಂಧುಗಳಿಗಾಗಲಿ ಅಣ್ಣ ತಮ್ಮಂದಿರಿಗಾಗಲಿ ಸಿಟ್ಟಿನಿಂದ ಅಥವಾ ದ್ವೇಷದಿಂದ ನೀವು ನೋಡಿದ್ರಿ ಅಂದರೆ ನಿಮ್ಮ ಗುಣಕ್ಕೆ ಅಥವಾ ನಿಮ್ಮ ಬದುಕಿಗೆ ನೀವು ಮುಳ್ಳು ಚುಚ್ಚಿಕೊಂಡಂಗೆ ಆಗ್ತದೆ, ಜಾಗ್ರತೆ ಇರಲಿ. ಮನೆಯವ್ರನ್ನ ಸಂತೋಷದಿಂದ ನೋಡ್ತಕ್ಕಂಥದ್ದು ಮರಿಬೇಡಿ. ಅಪ್ಪಿತಪ್ಪಿ ಮದುವೆ ಆಗಿತ್ತಂದರೆ ಗಂಡನ ಜೊತೆ ಕಿರಿಕ್ ಮಾಡ್ಕೊಂಡ್ರಿ ಅಂದರೆ ಅಥವಾ ಜಗಳ ಮಾಡ್ಕೊಂಡ್ರಿ ಅಂದರೆ ಆ ಜಗಳ ಬಗೆಹರಿಸೋದಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಜಾಗ್ರತೆ ಇರಲಿ ಹೆಣ್ಮಕ್ಳಿಗೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಮೂಲಾ ನಕ್ಷತ್ರ ಶನಿವಾರ ಘಾತಕವಾಗಿರತಕ್ಕಂಥದ್ದು. ಆದಾಯ 9 ಆದರೆ ವ್ಯಯ 7.